ಸಣ್ಣ ಕಾರ್ಯಕ್ರಮ ಯುವಜನೋತ್ಸವ ದೇಶದ ಇಡೀ ದೇಶದ ಯುವಜನೋತ್ಸವ ಸಣ್ಣ ಕಾರ್ಯಕ್ರಮನ ಇಡೀ ದೇಶದ ಯುವಕರಲ್ಲಿ ಬಂದಿದ್ರಲ್ಲ ಕುಮಾರಸ್ವಾಮಿಗೆ ಏನು ರಾಮನಗರ ಬಿಟ್ರೆ ಬೇರೆ ಗೊತ್ತಿಲ್ಲ ಮಂಡ್ಯನೇ ಅವರು ಕೂಪಮಂಡೂಕ ಅದೇ ಜಿಲ್ಲಾ ಹಾಸನ ಮಂಡ್ಯ ಬಿಟ್ಬಿಟ್ರೆ ಬೇರೆ ಕೂಪಮಂಡೂಕದ ರೂಪದಲ್ಲಿ ಕುಮಾರಸ್ವಾಮಿ ಅವರನ್ನ ಅವರು ಬೆಂಬಲಿಗರು ಅಲ್ಲೇ ಇಟ್ಟಿದ್ದಾರೆ ಅವರು ಹೊರಗೆ ಬಂದು ಅಭ್ಯಾಸ ಇಲ್ಲ ನಾನು ದೇವೇಗೌಡರ ಬಗ್ಗೆ ಮಾತಾಡಲ್ಲ ಯಾಕಂದ್ರೆ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಇಡೀ ದೇಶದಲ್ಲಿ ಓಡಾಟ ಮಾಡಿದ್ದಾರೆ ಕುಮಾರಸ್ವಾಮಿ ಕರ್ನಾಟಕದಲ್ಲಿ ಇದ್ದು ಕರ್ನಾಟಕದಲ್ಲೂ ಕೂಡ ಮಂಡ್ಯ ಹಾಸನ ಅದನ್ನೇ ಅಭಿವೃದ್ಧಿ ಮಾಡ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಅದೊಬ್ಬ ಅಂತ ಒಬ್ಬ ಕೂಪಮಂಡೂಕ ನರೇಂದ್ರ ಮೋದಿ ವಿಶ್ವನಾಯಕ ಇಡೀ ದೇಶದ ಯುವಕರಿಗೆ ಸ್ಫೂರ್ತಿ ಕೊಡೋದಕ್ಕೋಸ್ಕರ ರಾಷ್ಟ್ರೀಯ ಯೋಜನೋತ್ಸವಕ್ಕೋಸ್ಕರ ನೆನ್ನೆ ಬಂದಿದ್ದು ಇದು ಸಣ್ಣ ಕಾರ್ಯಕ್ರಮ ಅಂತ ಅವರು ಭಾವಿಸ್ತಾರೆ ನಾನು ಏನು ಮಾಡಕ್ಕೂ ಆಗಲ್ಲ ಅವರು ಕೂಪಮಂಡೂಕದ ಭಾವನೆಯಿಂದ ಹೊರಗಡೆ ಬಂದು ಇಡೀ ಪ್ರಪಂಚ ಹೇಗಿದೆ ನೋಡಬೇಕು ಎಷ್ಟು ಮಟ್ಟಿಗೆ ನೆನ್ನೆ ಮೋದಿ ಅವರನ್ನ ಪ್ರಪಂಚ ಜನ ದೇಶ ಜನ ಮೆಚ್ಚುತ್ತಾ ಇದ್ದಾರೆ ಅನ್ನೋದು ಗಮನಿಸಿದಾಗ ಅವರ ಭಾವನೆ ನಾನು ಖಂಡಿತ ಕುಮಾರಸ್ವಾಮಿ ಟೀಕೆ ಮಾಡಕ್ಕೂ ಹೋಗಲ್ಲ ಅವರೇನೋ ಮಾಡಿರಬಹುದು ನರೇಂದ್ರ ಮೋದಿ ಅಂತವರನ್ನ ಟೀಕೆ ಮಾಡಿದ್ರೆ ಮಾಡಿ ದೊಡ್ಡ ಮನುಷ್ಯ ನಾನು ಅಂತ ಅನ್ಸ್ಕೋಬಹುದು ನಾನು ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅವರನ್ನ ಟೀಕೆ ಮಾಡಲ್ಲ ಮುಖ್ಯಮಂತ್ರಿ ಸ್ಥಾನ ಆದರೆ ನರೇಂದ್ರ ಮೋದಿ ವಿಶ್ವ ಒಪ್ಪಿರಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಯಾರು ಒಪ್ಪದಕ್ಕೆ ಬಿಡದಿಕ್ಕೆ ಅವರ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು ಇಡೀ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳವರು ಅವರವರ ದೇಶ ಮುಸಲ್ಮಾನ್ ರಾಷ್ಟ್ರ ಇರ್ಬೋದು ಕ್ರಿಶ್ಚಿಯನ್ ರಾಷ್ಟ್ರ ಇರ್ಬೋದು ಅವರಲ್ಲಿ ಡಿಸ್ಪ್ಯೂಟ್ ಬಂದಾಗ ನರೇಂದ್ರ ಮೋದಿನ ಮಧ್ಯೆ ಬನ್ನಿ ಅಂತ ಕರೀತಾರೆ ವಿಶ್ವನಾಯಕ ಇವತ್ತು ನರೇಂದ್ರ ಮೋದಿ ಅವ್ರ ಬಗ್ಗೆ ಅಗುರವ ಮಾತಾಡೋದು ಒಳ್ಳೇದಲ್ಲ ಇಷ್ಟು ಮಾತ್ರ ಕುಮಾರಸ್ವಾಮಿ ಅಂತ ಹಿರಿಯರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ